ಅನಾಮಿಕ ಶಾರದಾ ಇಬ್ಬರು ಅತ್ತೆ ಸೊಸೆಯರು ಅನಾಮಿಕಳ ಗಂಡ ಕಾಯಿಲೆಯಿಂದ ಹಾಸಿಗೆ ಹಿಡಿದಿರುತ್ತಾನೆ ಇದರಿಂದ ಅವರಿಬ್ಬರು ಬದುಕು ಸಾಗಿಸಲಿಕ್ಕೆ ತರಕಾರಿ ವ್ಯಾಪಾರ ಮಾಡುತ್ತಿರುತ್ತಾರೆ ಹಾಗೆ ಅವರ ಜೀವನ ನಡೆಯುತ್ತಾ ಇರುತ್ತದೆ ಅನಾಮಿಕ ಒಂದು ದಾರಿಯಲ್ಲಿ ಹೋಗಿ ತರಕಾರಿ ಮಾರಿದರೆ ಅತ್ತೆ ಮತ್ತೊಂದು ದಾರಿಯಲ್ಲಿ ಹೋಗಿ ತರಕಾರಿ ಮಾರುತ್ತಿದ್ದಳು ಅನಾಮಿಕ ಯಾವತ್ತಿನ ಹಾಗೆ ತರಕಾರಿ ಮಾರಲಿಕ್ಕೆ ಹೋಗುತ್ತಾಳೆ ತರಕಾರಿ ಅಮ್ಮ ತರಕಾರಿ ತಾಜಾ ತಾಜಾ ತರಕಾರಿ ಎನ್ನುತ್ತ ಅನಾಮಿಕ ತರಕಾರಿ ಮಾರುತ್ತಾ ಇದ್ದಳು ಅನಾಮಿಕ ಬಹಳ ಸುಸ್ತಾಗಿ ಒಂದು ಜಾಗದಲ್ಲಿ ನಿಲ್ಲುತ್ತಾಳೆ ಅದು ಮರದ ನೆರಳು ಆದ್ದರಿಂದ ಅಲ್ಲಿಯೇ ಕುಳಿತು ಬಿಡುತ್ತಾಳೆ ಇಷ್ಟರಲ್ಲಿ ಯಾರೋ ಇಬ್ಬರು ವ್ಯಕ್ತಿಗಳು ಹೀಗೆ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ನಾಲ್ಕು ದಿನದಲ್ಲಿ ವಿನಾಯಕ ಚೌತಿ ಬರುತ್ತಲ್ಲ ಈ ಸಲ ಅಂಗರಂಗ ವೈಭವದಿಂದ ವಿನಾಯಕ ಚೌತಿ ಮಾಡಬೇಕು ಹೌದು ಕಮಿಟಿ ಮೆಂಬರ್ ನಾವೇ ಆಗಿದ್ದರಿಂದ ಚಂದ ಈ ದಿನದಿಂದಲೇ ವಸೂಲಿ ಮಾಡುವುದು ಒಳ್ಳೆಯದು ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಅಂದುಕೊಂಡ ಹಾಗೆ ಚಂದ ವಸೂಲಿ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಹಾಗೆ ಅವರಿಬ್ಬರು ಬೀದಿ ಬೀದಿ ತಿರುಗಿ ಚಂದ ವಸೂಲಿ ಮಾಡುತ್ತಿರುತ್ತಾರೆ ಇನ್ನು ಆಗ ಅನಾಮಿಕಳ ಸರದಿ ಕೂಡ ಬರುತ್ತದೆ ಅವರಿಬ್ಬರು ಅನಾಮಿಕಳನ್ನು ಚಂದ ಕೇಳುತ್ತಾರೆ ಅನಾಮಿಕ ಅವರಿಗೆ ಚಂದ ಕೊಡುತ್ತಾಳೆ ಭಗವಂತ ನನ್ನ ಗಂಡನನ್ನು ಚೆನ್ನಾಗಿ ನೋಡು ನನ್ನ ಕುಟುಂಬವನ್ನೆಲ್ಲ ಚೆನ್ನಾಗಿ ನೋಡು ಈ ಸಲ ವಿನಾಯಕ ಚೌತಿ ಅಂಗರಂಗ ವೈಭವದಿಂದ ನಡೆಯಬೇಕು ಸ್ವಾಮಿ ನಿನ್ನ ಕ್ಷಮೆ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರುವಂತೆ ನೋಡು ಸ್ವಾಮಿ ಎಂದು ಅನಾಮಿಕ ಚಂದ ಕೊಡುತ್ತಾ ದೇವರನ್ನು ಪ್ರಾರ್ಥಿಸುತ್ತಾಳೆ ಹಾಗೆ ಒಂದೆರಡು ದಿನ ಕಳೆಯುತ್ತದೆ ಇನ್ನು ಆ ಮಾರನೇ ದಿನದಿಂದ ಜೋರಾಗಿ ಮಳೆ ಶುರುವಾಗುತ್ತದೆ ಅನಾಮಿಕ ಶಾರದ ಇಬ್ಬರು ಕೂಡ ಮನೆಯಲ್ಲೇ ಇದ್ದು ಬಿಡುತ್ತಾರೆ ಅನಾಮಿಕಳ ಗಂಡ ರಮೇಶ್ ಮಂಚದ ಮೇಲೆ ಮಲಗಿಕೊಂಡು ಹೀಗೆ ಅನ್ನುತ್ತಾನೆ ಅಯ್ಯೋ ನಾಳೆ ಅಂದ್ಕೋತೀನಿ ವಿನಾಯಕ ಚೌತಿ ಮಳೆ ಯಾಕೆ ಹೀಗೆ ಬರ್ತಾ ಇದೆ ವಿಗ್ರಹ ತರಬೇಕು ಚಪ್ರ ಹಾಕಬೇಕು ಬಹಳ ಕೆಲಸ ಇರುತ್ತಲ್ಲ ಹೀಗಾದ್ರೆ ಹೇಗೆ ಎಂದು ಅಂದುಕೊಳ್ಳುತ್ತಾ ಇರುತ್ತಾನೆ ರಮೇಶ್ ಇನ್ನು ಅನಾಮಿಕ ಶಾರದ ಕೂಡ ಹಾಗೆ ದುಃಖ ಪಡುತ್ತಾ ಇರುತ್ತಾರೆ ಹೌದು ಹೀಗಾದ್ರೆ ಈ ವರ್ಷ ಕೂಡ ಉತ್ಸವ ನಡೆದ ಹಾಗೇನೇ ಈ ವರ್ಷ ಉತ್ಸವ ಏನೋ ನಡೆಯೋದಿಲ್ವೋ ಏನೋ ಅಂದುಕೊಂಡ ಹಾಗೆ ಬಹಳ ದೊಡ್ಡ ಮಳೆಯೇ ಬರುತ್ತದೆ ಎಲ್ಲ ಕಡೆಯೂ ನೀರೇ ತುಂಬಿಕೊಂಡು ದೊಡ್ಡವರು ಚಿಕ್ಕವರು ಬಹಳ ದುಃಖ ಪಡುತ್ತಾ ಇರುತ್ತಾರೆ ಇನ್ನು ನಾವು ಬೇರೆ ಊರಿಗೆ ಹೋದ ಹಾಗೆ ವಿನಾಯಕನ ವಿಗ್ರಹವನ್ನು ತಂದ ಹಾಗೆ ಅಬ್ಬಾ ಹೀಗೆ ಯಾವತ್ತೂ ಆಗಲಿಲ್ಲ ಈ ವರ್ಷ ಯಾಕೆ ಹೀಗೆ ನಡೀತಾ ಇದೆಯೋ ನನಗೆ ಅರ್ಥವಾಗ್ತಾ ಇಲ್ಲ ಎಂದು ಬಹಳ ದುಃಖ ಪಡುತ್ತಿರುತ್ತಾರೆ ಅವರಿಬ್ಬರು ಇನ್ನು ಆ ದಿನ ಕಳೆದು ಹೋಗುತ್ತದೆ ಇನ್ನು ಆ ಮಾರನೇ ದಿನ ವಿನಾಯಕ ಚೌತಿ ವಿನಾಯಕ ವಿಗ್ರಹಗಳನ್ನು ಪ್ರತಿಷ್ಠಾಪಿಸುವ ದಿನ ವಿಗ್ರಹ ಇಲ್ಲವೆಂದು ಎಲ್ಲರೂ ಬಹಳ ದುಃಖ ಪಡುತ್ತಿರುತ್ತಾರೆ ಆಗ ಕೂಡ ತೀವ್ರವಾದ ಮಳೆ ಬರುತ್ತಲೇ ಇರುತ್ತದೆ ಅನಾಮಿಕ ಶಾರದ ಇಬ್ಬರು ಬಹಳ ದುಃಖ ಪಡುತ್ತಿರುತ್ತಾರೆ ಅತ್ತೆ ಯಾವ ಪರಿಸ್ಥಿತಿಯಲ್ಲಿ ಉತ್ಸವ ನಿಲ್ಲಿಸಬಾರದು ಅತ್ತೆ ನಾವು ತರಕಾರಿಯಲ್ಲಿ ವಿನಾಯಕನನ್ನು ಮಾಡಿಬಿಡೋಣ ಎಂದು ಅನಾಮಿಕ ಅತ್ತೆಗೆ ಒಂದು ಅದ್ಭುತವಾದ ಐಡಿಯಾ ಕೊಡುತ್ತಾಳೆ ಅದಕ್ಕೆ ಶಾರದ ಸರಿ ಅನ್ನುತ್ತಾಳೆ ಇನ್ನು ಅತ್ತೆ ಸೊಸೆಯರಿಬ್ಬರು ಚಕಚಕ ಅಂತ ಅವರ ಹತ್ತಿರವಿದ್ದ ತರಕಾರಿಯಲ್ಲಿ ವಿನಾಯಕನನ್ನು ತಯಾರು ಮಾಡಲಿಕ್ಕೆ ಶುರು ಮಾಡುತ್ತಾರೆ ಮೂರು ಗಂಟೆಯ ಸಮಯ ಕಷ್ಟಪಟ್ಟು ಅವರಿಬ್ಬರು ಬೃಹತ್ತಾದ ವಿನಾಯಕನನ್ನು ತಯಾರಿ ಮಾಡುತ್ತಾರೆ ಇನ್ನು ಅದನ್ನು ವಿನಾಯಕ ಮಂಟಪಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಅಲ್ಲಿ ಇದ್ದವರೆಲ್ಲರೂ ಆ ವಿಗ್ರಹವನ್ನು ನೋಡಿ ಎಷ್ಟೋ ಆಶ್ಚರ್ಯ ಹೋಗುತ್ತಾರೆ ಹಬ್ಬ ತರಕಾರಿಯಿಂದ ಅದ್ಭುತವಾದ ಪ್ರತಿಮೆ ತಯಾರಿಸಿದ್ದಾರೆ ಅನಾಮಿಕ ಶಾರದ ನೀವು ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಾ ಉತ್ಸವ ನಿಲ್ಲದೆ ನಡೆಸಿದ್ದಕ್ಕೆ ನಿಮಗೆ ಬಹಳ ಕೃತಜ್ಞತೆಗಳಮ್ಮ ಕಮಿಟಿ ದೊಡ್ಡವರು ಕೂಡ ಗೊಂಬೆ ಮಾಡಲಿಕ್ಕೆ ಕೂಡ ದುಡ್ಡು ಖರ್ಚಾಗುತ್ತಿತ್ತು ಆದ್ದರಿಂದ ಇವರು ತರಕಾರಿಯಿಂದ ಕಷ್ಟಪಟ್ಟು ವಿಗ್ರಹಕ್ಕೆ ಕೂಡ ಆ ದುಡ್ಡನ್ನು ನಿಮಗೆ ಕೊಡಬೇಕು ಎಂದು ಅವರು ಶಾರದಳ ಕೈಗೆ ದುಡ್ಡು ಕೊಡುತ್ತಾರೆ ಇನ್ನು ಅದೆಲ್ಲ ನೋಡಿ ಅತ್ತೆ ಸೊಸೆಯರಿಬ್ಬರು ಬಹಳ ಸಂತೋಷ ಪಡುತ್ತಾರೆ ಅಯ್ಯೋ ನಾವು ದುಡ್ಡಿಗಾಗಿ ಈ ಕೆಲಸ ಮಾಡಿಲ್ಲ ರೀ ಉತ್ಸವ ನಿಲ್ಲಬಾರದು ಎಂದು ತರಕಾರಿಯಿಂದಲೇ ಈ ಕೆಲಸ ಮಾಡಿದ್ದೀವಿ ನೀವು ಯಾವ ಉದ್ದೇಶದಿಂದ ಮಾಡಿದಿರೋ ನಿಮಗೆ ಬರಬೇಕಾದ ನೀವು ಯಾವ ಉದ್ದೇಶದಿಂದ ಮಾಡಿದ್ದರೂ ಸರಿ ನಿಮಗೆ ಬರಲೇಬೇಕಾದ ನ್ಯಾಯ ಆ ಗಣೇಶ ಮಾಡಿದನಮ್ಮ ನಿಮ್ಮ ಬಡತನ ನೋಡಿ ನಿಮಗೆ ಬರಬೇಕಾದ ದುಡ್ಡು ನಿಮಗೆ ಕಳಿಸಿದ್ದಾನೆ ಪ್ರತಿಮೆಗಾಗಿ ನಾವು ಕೊಡಬೇಕಾದ ದುಡ್ಡು 45,000 ರೂಪಾಯಿ ಎಂದು ಹೇಳಿ ಕಮಿಟಿ ಮೆಂಬರ್ ಅವರು ಕೊಡುತ್ತಾರೆ ಅದಕ್ಕೆ ಅನಾಮಿಕ ಶಾರದ ಇಬ್ಬರು ಬಹಳ ಸಂತೋಷ ಪಡುತ್ತಾರೆ ವಿನಾಯಕನಿಗೆ ಪೂಜೆ ಸಲ್ಲಿಸುತ್ತಾರೆ ಇನ್ನು ಆ ಮಳೆ ನಿಂತು ಹೋಗಲಿ ದೇವರೇ ಎಂದು ಆ ವಿಘ್ನೇಶ್ವರನನ್ನು ಪ್ರಾರ್ಥಿಸುತ್ತಾರೆ ಅಲ್ಲಿ ಮಳೆ ನಿಂತು ಹೋಗುತ್ತದೆ ನೀರೆಲ್ಲ ಹೊರಟು ಹೋಗುತ್ತದೆ ಅದನ್ನು ನೋಡಿದವರೆಲ್ಲರೂ ಮಹಿಮೆಯುಳ್ಳ ವಿನಾಯಕ ಗಣಪತಿ ಬಪ್ಪ ಮೋರ್ಯ ಅನ್ನುತ್ತಾ ಪೂಜೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಅನಾಮಿಕ ಶಾರದ ಇಬ್ಬರು ಕೂಡ ಅಲ್ಲಿಂದ ಮನೆಗೆ ಹೋಗಿ
ತಲೆ ಸ್ನಾನ ಮಾಡಿ ಅವರ ಮನೆಯಲ್ಲಿ ಕೂಡ ಚಿಕ್ಕ ತರಕಾರಿಯಲ್ಲಿ ವಿನಾಯಕನನ್ನು ಮಾಡಿ ಸ್ಥಾಪಿಸಿಕೊಂಡು ಅಲ್ಲಿ ಕೂಡ ಪೂಜೆ ಮಾಡುತ್ತಾ ಇರುತ್ತಾರೆ. ಇಷ್ಟರಲ್ಲಿ ಅನಾಮಿಕಳ ಗಂಡ ರಮೇಶ್ ಕೂಡ ಮಂಚದಿಂದ ಮೇಲೆದ್ದು ಬಂದು ಪೂಜೆಯನ್ನು ಮಾಡುತ್ತಾನೆ. ಇದನ್ನು ನೋಡಿದ ಅನಾಮಿಕ ಶಾರದಾ ಇಬ್ಬರು ಎಷ್ಟೋ ಆಶ್ಚರ್ಯ ಹೋಗುತ್ತಾರೆ. ಈ ದಿನಕ್ಕೆ ಗಣೇಶ ನಿಮ್ಮ ಪಾಪವನ್ನು ತೆಗೆಸಿ ನಿಮ್ಮನ್ನು ಇಲ್ಲಿಯ ತನಕ ಕರೆಸಿದ್ದಾನೆ ರೀ, ಬಹಳ ಕೃತಜ್ಞತೆಗಳು ಎಂದು ಅವರು ಮೂವರು ಕೂಡ ಗಣೇಶನನ್ನು ಪೂಜೆ ಮಾಡುತ್ತಾರೆ. ಹಾಗೆ ಗಣಪಯ್ಯನ ಮಹಿಮೆಯಿಂದ ಅಲ್ಲಿ ಎಲ್ಲ ಕಡೆ ಸಂತೋಷ ನೆಲೆಗೊಳ್ಳುತ್ತದೆ. ಊರಿನಲ್ಲಿ ಗಣಪತಿ ಉತ್ಸವವನ್ನು ಚೆನ್ನಾಗಿ ಮಾಡುತ್ತಾರೆ. ಹಾಗೆ ತರಕಾರಿ ಗಣೇಶನಿಂದ ಅನಾಮಿಕ ಅತ್ತೆ ಸೊಸೆಯರಿಬ್ಬರು ಹಾಗೆ ಊರಿನ ಜನರೆಲ್ಲರೂ ಸಂತೋಷದಿಂದ ಉತ್ಸವ ನಡೆಸುತ್ತಾ ಆ ಗಣೇಶನ ಆಶೀರ್ವಾದದಿಂದ ಸಂತೋಷವಾಗಿರುತ್ತಾರೆ. ಒಂದು ಊರಿನಲ್ಲಿ ಸುಜಾತ ಅನ್ನುವ ಹೆಂಗಸಿದ್ದಳು. ಮಗ ಸುರೇಶ್ ದೊಡ್ಡ ಕೆಲಸಕ್ಕೆ ಹೋಗುತ್ತಾ ವಿದೇಶಗಳಲ್ಲಿ ತಿರುಗುತ್ತಾ ಇದ್ದನು. ಇಲ್ಲಿ ಸರೋಜ ತನ್ನ ಮಗನಿಗೆ ಬಹಳ ಓದಿರುವ ಹುಡುಗಿಯಾದರೆ ಚೆನ್ನಾಗಿರುತ್ತೆ ಎಂದು ಅನಾಮಿಕ ಅನ್ನುವ ಪಟ್ಟಣದಲ್ಲಿ ಬೆಳೆದ ಹುಡುಗಿಯನ್ನು ತಂದು ಮದುವೆ ಮಾಡುತ್ತಾಳೆ. ಇನ್ನು ಸುರೇಶ್ ಅಮೆರಿಕಾಗೆ ಹೊರಟು ಹೋಗಿದ್ದರಿಂದ ಅತ್ತೆ ಸೊಸೆಯರಿಬ್ಬರು ಮನೆಯ ಹತ್ತಿರವೇ ಇರುತ್ತಿದ್ದರು. ಅನಾಮಿಕ ಪಟ್ಟಣದಲ್ಲಿ ಬೆಳೆದಿದ್ದರಿಂದ ಮನೆಯ ಕೆಲಸಗಳನ್ನು ಮಾಡದೆ ಹಾಯಾಗಿ ಮಲಗಿಕೊಂಡು ಸಮಯ ಸಿಕ್ಕಾಗಲೆಲ್ಲ ಶಾಪಿಂಗ್ ಮಾಡುತ್ತಾ ವಿಪರೀತವಾಗಿ ದುಡ್ಡು ಖರ್ಚು ಮಾಡುತ್ತಿದ್ದಳು. ಅದು ಸರೋಜಳಿಗೆ ಸ್ವಲ್ಪವೂ ಹಿಡಿಸುತ್ತಾ ಇರಲಿಲ್ಲ. ಒಂದು ದಿನ ಬೆಳಿಗ್ಗೆ 10 ಗಂಟೆ ದಾಟುತ್ತಿತ್ತು. ಆದರೂ ಅನಾಮಿಕ ನಿದ್ರೆ ಹೋಗುತ್ತಾ ಹಾಗೆ ಮಲಗೇ ಇದ್ದಳು. ಆಗ ಸರೋಜಳಿಗೆ ದೇಹವೆಲ್ಲ ಉರಿಯುತ್ತದೆ. ಮಧ್ಯಾಹ್ನ ಆಗ್ತಾ ಇದ್ರು, ಇದು ನಿದ್ದೆ ಎಂದು ಹೇಳುವ ಹಾಗೆ ಕಾಣಿಸ್ತಾ ಇಲ್ಲ ಎನ್ನುತ್ತ ಸುಜಾತ ಅನಾಮಿಕಳ ರೂಮಿಗೆ ಹೋಗಿ ಅನಾಮಿಕಳನ್ನು ನಿದ್ರೆಯಿಂದ ಎಬ್ಬಿಸುತ್ತಾ ಇದ್ದಳು. ಅರೇ, ನಿದ್ದೆಂದೆದ್ದು ಕೆಲಸ ಮಾಡೆ, ಎದ್ದೇಳೆ, ಹೇಳ್ತೀಯಾ ಇಲ್ವಾ ಎಂದು ಸರೋಜ ಗಟ್ಟಿಯಾಗಿ ಅರಚುತ್ತಾಳೆ. ಆಗ ಅನಾಮಿಕ ನಿಧಾನವಾಗಿ ಹೇಳುತ್ತಾಳೆ, ಏನತ್ತೆ ಇಷ್ಟು ಬೆಳಿಗ್ಗೆನೆ ಅರಚ್ತಾ ಇದ್ದೀರಾ? ನಾನು ಹೇಳ್ತೀನಿ, ನೀವು ಹೋಗಿ. ಏನೇ ಇದು, ಬೆಳಿಗ್ಗೆ ಅಲ್ವೇ, ಇದು ಮಧ್ಯಾಹ್ನವಾಗ್ತಿದೆ. ನಿನ್ನ ಹೀಗೆ ಬಿಟ್ರೆ ನೀನು ಯಾವ ಟೈಮ್ಗೆ ಹೇಳ್ತೀಯೋ ಏನೋ. ಇರು, ನಿನ್ ಗಂಡನ್ಗೆ ಕಾಲ್ ಮಾಡಿ ಹೇಳ್ತೀನಿ. ಇಲ್ನೋಡಿ, ಹೇಳ್ತಿದ್ದೀನತ್ತೆ, ನಿಮ್ಮ ಮಗನ್ಗೆ ಕಾಲ್ ಮಾಡಬೇಡಿ ಎಂದು ಅನಾಮಿಕ ಸೋಂಬೇರಿತನದಿಂದ ಎದ್ದು ಆ ಪೊರಕೆ ತೆಗೆದುಕೊಂಡು ರೂಮೆಲ್ಲ ಗುಡಿಸುತ್ತಾ ಇದ್ದಳು. ಅತ್ತೆ ಇಲ್ಲದ ಸೊಸೆ ಉತ್ತಮಳು ಅಂತ ಏನಕ್ಕೆ ಹೇಳ್ತಾರೆ ಅಂತ ನನಗೆ ಆಗ ಅರ್ಥವಾಗಿಲ್ಲ, ಈಗ ಚೆನ್ನಾಗಿ ಅರ್ಥವಾಯ್ತು. ಸುಮ್ಮನೆ ಪೀಡಿಸ್ತಾ ಇರ್ತಾಳೆ, ಇದು ಮಾಡು ಅದು ಮಾಡು ಅಂತ. ನನ್ನನ್ ಕೂಡ ನನ್ ಗಂಡ ಅಮೆರಿಕಾಗೆ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಎಂದುಕೊಳ್ಳುತ್ತಾ ದುಃಖ ಪಡುತ್ತಾ ಕೆಲಸ ಕಂಪ್ಲೀಟ್ ಮಾಡುತ್ತಾಳೆ ಅನಾಮಿಕ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ತನ್ನ ಹತ್ತಿರ ಇರುವ ದುಡ್ಡು ಖರ್ಚಾದಾಗಲೆಲ್ಲ ಅನಾಮಿಕ ತನ್ನ ಗಂಡ ಸುರೇಶನ್ಗೆ ಫೋನ್ ಮಾಡಿ ತನ್ನ ಅಕೌಂಟ್ಗೆ ಹಾಕು ಅನ್ನುತ್ತಿದ್ದಳು. ಈ ಸಲ ಹಾಗೆ ಅನಾಮಿಕ ಸುರೇಶನ್ಗೆ ಫೋನ್ ಮಾಡಿ ಮಾತನಾಡುತ್ತಾಳೆ. ಏನು ಅಂದ್ರೆ ಏನ್ ಮಾಡ್ತಿದ್ದೀರಾ ಎಂದು ನಿಧಾನವಾಗಿ ಮಾತನಾಡುತ್ತಾಳೆ ಅನಾಮಿಕ. ಏನು ಮಾಡ್ತಿಲ್ಲ, ಈಗಲೇ ಆಫೀಸಿಂದ ರೂಮ್ಗೆ ಬಂದೆ. ನಿಮ್ಮನ್ನ ನೋಡ್ಬೇಕು ಅನ್ಸುತ್ತೆ ರೀ, ಯಾವಾಗ ಬರ್ತೀರಾ? ಬೇಗನೆ ಬರ್ತೀನಿ ಅನಾಮಿಕ, ನೀವೆಲ್ಲ ಹುಷಾರಾಗಿದ್ದೀರಲ್ಲ. ಹ್ಮ್, ಚೆನ್ನಾಗಿದ್ದೀವಿ. ಏನು ಅಂದ್ರೆ ಮತ್ತೆ ನನ್ನ ಹತ್ರ ಖರ್ಚಿಗೆ ದುಡ್ಡು ಆಗಿ ಹೋಗಿದೆ, ಸ್ವಲ್ಪ ಅಕೌಂಟ್ಗೆ ಹಾಕ್ತೀರಾ ಎಂದು ಮುದ್ದಾಗಿ ಕೇಳುತ್ತಾಳೆ ಅನಾಮಿಕ. ಆಗ ಸುರೇಶ್ ಟೋನ್ ಬದಲಾಯಿಸಿ ಹೀಗೆ ಅನ್ನುತ್ತಾನೆ. ಏನು ಮತ್ತೆ ದುಡ್ಡು ಕೇಳ್ತಿದ್ಯಾ? ಈಗಲೇ ನಿನಗೆ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಹೇಳು. ಅನಗತ್ಯವಾಗಿ ಖರ್ಚು ಮಾಡ್ತಿದ್ಯಾ ಅಂತ ಅಮ್ಮ ಕೂಡ ಹೇಳ್ತಾ ಇದ್ದಾರೆ, ಇನ್ನು ನಿನಗೆ ದುಡ್ಡು ಕೊಡೋದಿಲ್ಲ. ಫೋನ್ ಮಾಡಿ ಹೀಗೆ ನಿಧಾನವಾಗಿ ಮುದ್ದಾಗಿ ಮಾತನಾಡಿದಾಗಲೇ ನನಗೆ ಅರ್ಥವಾಯ್ತು, ಫೋನ್ ಕಾಲ್ ಕೊನೆಯಲ್ಲಿ ದುಡ್ಡು ಕೇಳ್ತೀಯಾ ಅಂತ. ದುಡ್ಡಿಲ್ಲ ಏನೂ ಇಲ್ಲ, ಬಾಯಿ ಮುಚ್ಚಿಕೊಂಡು ಫೋನ್ ಇಡು ಎನ್ನುತ್ತಾನೆ ಸುರೇಶ್. ಬೈದುಕೊಂಡು ಕಾಲ್ ಕಟ್ ಮಾಡುತ್ತಾನೆ. ಅನಾಮಿಕಳಿಗೆ ಕೋಪ ಬರುತ್ತದೆ. ನನ್ನ ಬಗ್ಗೆ ಇಲ್ಲ ಸಲ್ಲದ ಚಾಡಿ ಹೇಳ್ತಾಳೆ ಈ ಮನೆಯಲ್ಲಿರುವ ಮುದುಕಿ. ಇಲ್ದಿದ್ರೆ ಇವರು ಕೇಳಿದ ತಕ್ಷಣ ದುಡ್ಡು ಹಾಕ್ತಾ ಇದ್ರು, ಆದ್ರೆ ಈಗ ಖರ್ಚಿಗೆ ಹೇಗೆ ಎಂದು ಅನಾಮಿಕ ಅಂದುಕೊಳ್ಳುತ್ತಾಳೆ. ಇನ್ನು ಕೆಲವು ದಿನಗಳು ಕಳೆಯುತ್ತದೆ. ಅನಾಮಿಕಳ ಕೈಯಲ್ಲಿ ಚಿಲ್ಲರೆ ಕಾಸು ಕೂಡ ಇರುವುದಿಲ್ಲ. ಇನ್ನು ಸರೋಜಳ ಹತ್ತಿರ ಹೋಗಿ, ಅತ್ತೆ ನನಗೆ ಸ್ವಲ್ಪ ದುಡ್ಡು ಬೇಕು, ನನ್ನ ಖರ್ಚಿಗೆ ಏನೂ ಇಲ್ಲ ಎಂದು ಅನಾಮಿಕ ಕೇಳುತ್ತಲೇ ಸರೋಜ ಅನಾಮಿಕಳ ಹತ್ತಿರ ಹೀಗನ್ನುತ್ತಾಳೆ. ಆದ್ರೂ ನಿನಗೇನು ಖರ್ಚಿರುತ್ತೆ, ಅನಗತ್ಯವಾದ ಖರ್ಚನ್ ಬಿಟ್ಟು ಈಗಾಗಲೇ ಬೇಕಾದಷ್ಟು ದುಡ್ಡು ಹಾಳು ಮಾಡಿದ್ಯಾ. ಇನ್ನು ನನ್ನ ಮಗ ಇಲ್ಲ ಅಂದಿರಬೇಕು, ಅದಕ್ಕೆ ನನ್ನ ಹತ್ರ ಬಂದು ಕೇಳ್ತಾ ಇದೀಯಾ ಎಂದು ಸರೋಜ ಹೇಳುತ್ತಾಳೆ. ನಾನೇನು ಅನಗತ್ಯವಾದ ಖರ್ಚು ಮಾಡಿಲ್ಲ. ಹೌದಾ, ನೀನು ಏನು ಇದುವರೆಗೂ ಏನಕ್ಕೆ ಖರ್ಚು ಮಾಡಿದೆ ತೋರಿಸು ಎಂದು ಸರೋಜ ಕೇಳುತ್ತಾಳೆ. ಆಗ ಅನಾಮಿಕ ಸೈಲೆಂಟ್ ಆಗಿ ಹೋಗುತ್ತಾಳೆ.
ಅಲ್ಲಿ ನನ್ನ ಮಗ ಅಷ್ಟು ಕಷ್ಟಪಟ್ಟು ಸಂಪಾದಿಸ್ತಾ ಇದ್ದಾನೆ. ನೀನ್ ಕೂಡ ಏನಾದ್ರೂ ಕೆಲಸ ಮಾಡುತ್ತಾ ಸಂಪಾದಿಸ್ತಾ ಇದ್ರೆ ಬಹಳ ಚೆನ್ನಾಗಿರ್ತಿತ್ತು. ಆಗ ಬಹಳ ದುಡ್ಡು ಮಿಕ್ತಾ ಇತ್ತು. ನೀನು ಆಗ ಇನ್ನೊಬ್ಬರನ್ನ ಕೇಳೋ ಅಗತ್ಯನೂ ಇರ್ತಾ ಇರಲಿಲ್ಲ ಎಂದು ಸರೋಜ ಅನಾಮಿಕಳ ಹತ್ತಿರ ಹೇಳುತ್ತಾಳೆ. ಇನ್ನು ಆಗಲೇ ಅನಾಮಿಕಳಿಗೆ ಒಂದು ಐಡಿಯಾ ಬರುತ್ತದೆ. ಅತ್ತೆ, ನಿಮಗೆ ಬಂದ ಐಡಿಯಾನೇ ನನಗೆ ಕೂಡ ಬಂದಿತ್ತು. ನಾನು ಬ್ಯೂಟಿಷಿಯನ್ ಕೋರ್ಸ್ ಅನ್ನ ಕಲಿತುಕೊಂಡು ಬ್ಯೂಟಿ ಪಾರ್ಲರ್ ಇಡಬೇಕು ಅಂತ ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ದೀನಿ. ಆದ್ರೆ ನೀವು ಅದೆಲ್ಲ ಕೇಳದೆ ನಿಮಗೆ ಇಷ್ಟ ಬಂದ ಹಾಗೆ ಮಾತಾಡ್ತಾ ಇದ್ದೀರಾ. ಹೌದಾ, ನಿನಗೆ ಬಂದ ಬ್ಯೂಟಿ ಪಾರ್ಲರ್ ಐಡಿಯಾ ಏನೋ ಚೆನ್ನಾಗೇ ಇದೆ ಅನಾಮಿಕಾ. ಹೊರಗಡೆ ಅದಕ್ಕೆ ಬಹಳ ಡಿಮ್ಯಾಂಡ್ ಇದೆ. ಮತ್ತು ಅದಕ್ಕೆ ಎಷ್ಟು ಖರ್ಚಾಗುತ್ತೆ? ಕೋರ್ಸ್ ಕಂಪ್ಲೀಟ್ ಮಾಡ್ಲಿಕ್ಕೆ 20,000 ಆಗುತ್ತೆ. ಸರಿ, ಆ 20,000 ನಾನು ಕೊಡ್ತೀನಿ. ಆದ್ರೆ ಆ ಕೋರ್ಸ್ ಏನೋ ಕಲ್ತ್ಕೊಂಡು ದುಡ್ಡು ಬಹಳ ಬೇಗ ಸಂಪಾದಿಸು ಎಂದು ಅನ್ನುತ್ತಾಳೆ ಸರೋಜ. ಅನಾಮಿಕಾ ಸರೋಜಳ ಹತ್ತಿರ ದುಡ್ಡು ತೆಗೆದುಕೊಂಡು ಹ್ಯಾಪಿಯಾಗಿ ಹೊರಟು ಹೋಗುತ್ತಾಳೆ. ಆ ದುಡ್ಡಿನಿಂದ ಅನಾಮಿಕಾ ತನಗೆ ಬೇಕಾದ ಬಟ್ಟೆಗಳನ್ನು ಕೊಂಡುಕೊಳ್ಳುತ್ತಾಳೆ. ಮಿಕ್ಕ ದುಡ್ಡಿನಲ್ಲಿ ಫ್ರೆಂಡ್ಸ್ ಜೊತೆಗೆ ಪಾರ್ಟಿಗಳಿಗೆ ಪಬ್ಗಳಿಗೆ ಹೋಗಿ ಎಲ್ಲ ಖರ್ಚು ಮಾಡುತ್ತಾಳೆ. ಹಾಗೆ ಒಂದು ತಿಂಗಳು ಎಂಜಾಯ್ ಮಾಡುತ್ತಾಳೆ ಅನಾಮಿಕಾ. ಇನ್ನು ಒಂದು ದಿನ ಸರೋಜ ಅನಾಮಿಕಳಿಗೆ ಹೀಗನ್ನುತ್ತಾಳೆ. ಅನಾಮಿಕಾ, ಒಂದ್ ತಿಂಗಳು ಆಗೋಯ್ತು, ಇನ್ನು ಎಷ್ಟು ದಿನ ಆಗುತ್ತೆ ನಮ್ಮ ಶಾಪ್ ಇಡೋದಕ್ಕೆ? ಹಾ, ಇನ್ನು ಕೋರ್ಸ್ ಆಗಿ ಹೋಯ್ತು ಅತ್ತೆ. ನಾವು ಒಂದು ಒಳ್ಳೆ ಜಾಗ ನೋಡಿ ಶಾಪ್ ಇಡಬೇಕು. ಹಾಗಾದ್ರೆ ನೀನ್ ಕಲ್ತ್ಕೊಂಡ ಕೋರ್ಸ್ ನಲ್ಲಿ ಒಳ್ಳೆ ಹೇರ್ ಸ್ಟೈಲ್ ಕೂಡ ಇದೆಯಲ್ಲ? ಹಾ, ಇದೆ ಅತ್ತೆ. ಹಾಗಾದ್ರೆ ನನ್ಗೆ ಕೂದಲು ಬಹಳ ಉದುರ್ತಾ ಇದೆ, ಏನಾದ್ರೂ ಕ್ರೀಮ್ ಏನೋ ತಂದು ಹಾಕು. ಸರೋಜ ಹಾಗೆ ಹೇಳುತ್ತಲೇ ಅನಾಮಿಕಾ ಸರಿ ಎಂದು ಹೇಳುತ್ತಾಳೆ. ಅದಕ್ಕೆ ಬೇಕಾದ ದುಡ್ಡು ಕೂಡ ತೆಗೆದುಕೊಳ್ಳುತ್ತಾಳೆ ಸರೋಜಳ ಹತ್ತಿರ. ಯಾವುದೋ 4-5 ಕ್ರೀಮ್ ತೆಗೆದುಕೊಂಡು ಬರುತ್ತಾಳೆ. ಇಲ್ನೋಡಿ ಅತ್ತೆ, ಈ ಕ್ರೀಮ್ ಹಾಕೊಂಡ್ರೆ ಕೂದಲು ಉದುರೋದು ಕಡಿಮೆಯಾಗಿ ಬಿಳಿ ಕೂದಲು ಕೂಡ ಹೋಗಿ ಕಪ್ಪು ಕೂದಲು ಬರುತ್ತೆ ಎಂದು ಅನಾಮಿಕಾ ಸರೋಜಳ ಹತ್ತಿರ ಹೇಳುತ್ತಾಳೆ. ಅದನ್ನು ಕೇಳಿದ ಸರೋಜ ಸಂಭ್ರಮ ಪಡುತ್ತಾಳೆ. ಹೌದಾ, ವೇಟ್ ಮಾಡದೆ ಆ ಕ್ರೀಮ್ ಎಲ್ಲ ನನಗೆ ಹಚ್ಚು ಎಂದು ಸರೋಜ ಹೇಳುತ್ತಾಳೆ. ಅನಾಮಿಕಾ ಏನೂ ಆಗುವುದಿಲ್ಲ ಎಂದುಕೊಂಡು ಆ ಕ್ರೀಮ್ ಎಲ್ಲ ಸರೋಜಳ ತಲೆಗೆ ಹಚ್ಚುತ್ತಾಳೆ. ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದು ಅನಾಮಿಕಾಗೆ ಅರ್ಥವಾಗುವುದಿಲ್ಲ. ಅತ್ತೆ, ನೈಟ್ ಎಲ್ಲ ಹಾಗೆ ಇಟ್ಕೊಂಡು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ, ಸರಿ ಹೋಗುತ್ತೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಅನಾಮಿಕಾ. ಸರೋಜ ಎಷ್ಟೋ ಸಂಭ್ರಮ ಪಡುತ್ತಾ ಇರುತ್ತಾಳೆ. ಆಹಾ, ನನಗೆ ಇನ್ನೂ ಎಲ್ಲ ಕಪ್ಪು ಕೂದಲೆ, ಹಾಗೆ ಬಂದ್ರೆ ನಾನು ಚಿಕ್ಕ ಹುಡುಗಿ ಹಾಗೆ ಕಾಣಿಸ್ತಾ ಇದ್ದೀನಿ ಎಂದುಕೊಳ್ಳುತ್ತಾ ಸರೋಜ ಸಂಭ್ರಮ ಪಡುತ್ತಿದ್ದಳು. ಇನ್ನು ಆ ರಾತ್ರಿ ಹೊತ್ತು ಕಳೆದು ಬೆಳಿಗ್ಗೆ ಆಗುತ್ತದೆ. ಸರೋಜ ಬೆಳಿಗ್ಗೆ ನಿದ್ದೆಯಿಂದಿದ್ದು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾಳೆ. ಅವಳ ನೆತ್ತಿಯ ಮೇಲೆ ಒಂದೆಂದರೆ ಒಂದು ಕೂದಲು ಕೂಡ ಇಲ್ಲದೆ ಎಲ್ಲವೂ ಉದುರಿ ಹೋಗಿರುತ್ತದೆ. ಸರೋಜಳಿಗೆ ಬಟ್ಟತಲೆ ಉಳಿದಿರುತ್ತದೆ. ಅದನ್ನು ನೋಡಿದ ಸರೋಜ ಗಟ್ಟಿಯಾಗಿ ಕೂಗುತ್ತಾಳೆ. ಆ ಕೂಗು ಕೇಳಿದ ಅನಾಮಿಕಾ ಓಡೋಡಿ ಸರೋಜಳ ಹತ್ತಿರ ಹೋದಳು. ಅತ್ತೆಯ ಬಟ್ಟತಲೆ ನೋಡಿ ಶಾಕ್ ಆದಳು. ಅನಾಮಿಕಳನ್ನು ನೋಡಿದ ಸರೋಜ ಕೋಪದಿಂದ ಕುದಿಯುತ್ತಾ ಇದ್ದಳು. ಅರೆ ದರಿದ್ರದವಳೆ, ಏನೇ ನನ್ನ ಈ ತರ ತಯಾರು ಮಾಡಿದೀಯಾ? ಅದು ನನಗೂ ಅರ್ಥವಾಗ್ತಾ ಇಲ್ಲ ಅತ್ತೆ. ನಿಜ ಹೇಳೆ, ನೀನು ದುಡ್ಡು ತಗೊಂಡು ಹೋಗಿ ಏನೋ ಕೋರ್ಸ್ ಕಲ್ತಿದ್ಯಾ ಇಲ್ವಾ ಎಲ್ಲ ಖರ್ಚು ಮಾಡಿದೀಯಾ? ಇನ್ನು ನೀನ್ ಹೇಳಿದ್ದು ಸುಳ್ಳು ಅಂತ ತಿಳಿದ್ರೆ ನನ್ನ ಮಗನಿಂದ ನಿನಗೆ ಡೈವರ್ಸ್ ಕೊಡಿಸ್ತೀನಿ ಎಂದು ಸರೋಜ ಅನಾಮಿಕಳನ್ನು ಬೆದರಿಸುತ್ತಾಳೆ. ಆಗ ಅನಾಮಿಕಾ ಭಯಪಟ್ಟು ಎಲ್ಲವನ್ನೂ ಹೇಳುತ್ತಾಳೆ. ಅದನ್ನು ಕೇಳಿದ ಸರೋಜಳಿಗೆ ಇನ್ನೂ ಕೋಪ ಬರುತ್ತದೆ. ನಿನ್ನನ್ನು ನಂಬಿ ದುಡ್ಡು ಕೊಟ್ರೆ ಅದನ್ನೆಲ್ಲ ಖರ್ಚು ಮಾಡಿ ನನ್ನ ಹತ್ರನೇ ಸುಳ್ಳು ಮಾತಾಡ್ತೀಯಾ? ಈಗ ನಾನು ತಲೆ ಎತ್ತಿಕೊಂಡು ತಿರುಗದಂತೆ ಮಾಡಿದೀಯಾ ಎಂದು ಸರೋಜ ಅನಾಮಿಕಳನ್ನು ಬೈಯುತ್ತಲೇ ಇರುತ್ತಾಳೆ. ಇನ್ನು ಬೈದು ಬೈದು ಸುಸ್ತಾಗಿ ಪ್ರಯೋಜನ ಇಲ್ಲ ಎಂದು ಆಸ್ಪತ್ರೆಗೆ ಹೋಗುತ್ತಾಳೆ ಸರೋಜ. ಆದರೆ ಅನಾಮಿಕ ಮಾತ್ರ ಸರೋಜಳಿಗೆ ಬಟ್ಟತಲೆ ಬಂದಿತ್ತು ಎಂದಾದರೂ ತನಗೆ ಬೈದಳು ಎಂದು ಕೂಡ ದುಃಖ ಪಡುವುದಿಲ್ಲ. ಅದರ ಬಗ್ಗೆ ಆಲೋಚಿಸದೆ ಅತ್ತೆಯ ಬಟ್ಟೆ ತಲೆ ನೋಡಿ ನಗುತ್ತಿದ್ದಳು ಅನಾಮಿಕಾ.